ನನಗೆ ಜೆ ಡಿ ಎಸ್ ಪಕ್ಷಕ್ಕೆ ನಾವು ಚೀಫ್ ಮಿನಿಸ್ಟರ್ ಮಾಡಿದ್ದು, ನಾವು 80 ಜನ ಗೆದ್ದಿದ್ದು, 37 ಜನ ಗೆದ್ದಿರೋರಿಗೆ ಚೀಫ್ ಮಿನಿಸ್ಟರ್ ಮಾಡಿದ್ದು. ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿ ನಮ್ಮನ್ನ ಕಸಕ್ಕಿಂತ ಕಡಿಯಾಗಿ ಮಾಡಿಬಿಟ್ಟ. ಅವರು ಅಧಿಕಾರದಲ್ಲಿ ಇದ್ದಾಗ, ಚೀಫ್ ಮಿನಿಸ್ಟರ್ ಆಗಿದ್ದಾಗ ಯಾವ ಅಧಿಕಾರಿಗಳು ಕೇಳ ಟ್ರಾನ್ಸ್ಫರ್ ಪೋಸ್ಟಿಂಗ್ ಮಾಡಿದ್ರು ಕೂಡ ನಮ್ಮನ್ನು ಕೇಳ್ತಾ ಇರಲಿಲ್ಲ. ಯಾರನ್ನ ಚೇರ್ಮನ್ ಮಾಡಿದ್ರು ಕೂಡ ಯಾರು ನನ್ನ ಕೇಳಲಿಲ್ಲ. ಮೂಡ ಚೇರ್ಮನ್ ಮಾಡಿದ್ರು ನನಗೆ ಕೇಳಲಿಲ್ಲ. ಅವರೇ ಮಾಡಾಕ್ಬಿಟ್ರು. ನಾನು ನಮ್ಮ ಖಾದರ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಏ ನಿಲ್ಸಪ್ಪ ಖಾದರ್ ಅಂತ ಹೇಳಿದೆ. ಅಧಿಕಾರಿ ಹೇಳಿ ಗಲಾಟೆ ಮಾಡಿ ಆರ್ಡರ್ಸ್ ಇಶ್ಯೂ ಮಾಡಿಬಿಟ್ರು ಯಾರು, ವಿಜಯ್ ಕುಮಾರ್ ಅನ್ನೋರಿಗೆ. ನಮ್ಮನ್ನು ಕ್ಯಾರೇ ಅನ್ನಿಲ್ಲ. ಅವರು ಅವರಾಗಿದ್ದು ಅವರೇ ಅಧಿಕಾರ ಕಳ್ಕೊಂಡ್ರು. ಸುಮ್ಮನೆ ನನ್ನ ಮೇಲೆ ಹೇಳ್ತಾರೆ ಸಿದ್ದರಾಮಯ್ಯ ಕಳಿಸ್ಬಿಟ್ಟ, ಅದೆಲ್ಲ ಎಲ್ಲರೂ ಉಂಟೆ ಅದು. ಇವರು ಇಲ್ಲಿ ಯಡಿಯೂರಪ್ಪ ಆಪರೇಷನ್ ಕಮಲ ನಡೆಸ್ತಾ ಇದ್ದಾರೆ. ಇವ್ ಹೋಗಿ ಅಮೆರಿಕದಲ್ಲಿ ಕೂತ್ಕೊಂಡ್ರು. ಇವ್ರು ಹೋಗಿ ಕುಮಾರಸ್ವಾಮಿ ಅಮೆರಿಕದಲ್ಲಿ ಹೋಗಿ ಕೂರ್ಕೊಂಡ್ರು. ಇಲ್ಲೇ ಇದ್ದಿದ್ರೆ ಕನಿಷ್ಠ ಇನ್ನೂ 1 ವರ್ಷ ಮುಖ್ಯಮಂತ್ರಿ ಆಗಿರ್ಬೋದಾಗಿತ್ತು ಕುಮಾರಸ್ವಾಮಿ. ಅವರಾಗಿದ್ದು ಅವರೇ ಕಳ್ಕೊಂಡ್ರು. ಅದಕ್ಕೆ ಅಲ್ಲಂಪ್ರಭು ಒಂದ್ ಕಡೆ ಹೇಳವ್ರೆ, ಕೊಟ್ಟ ಕುದುರೆಯನ್ನು ಏರಲಾರದವ ಸೂರನೂ ಅಲ್ಲ, ವೀರನೂ ಅಲ್ಲ, ಧೀರನೂ ಅಲ್ಲ ಅಂತ ಹೇಳ್ಬಿಟ್ಟು. ಸೂರನಲ್ವ ಧೀರನೂ ಅಲ್ಲ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. 5 ವರ್ಷಗಳಲ್ಲಿ ಎಲ್ಲಾ ಜಾತಿ ಬಡವರಿಗೆ, ಎಲ್ಲ ಧರ್ಮದ ಬಡವರಿಗೆ ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಹಿಂದುಳಿದವರಿಗೆ ಮಾಡದ್ದಲ್ಲ, ಕೃಷಿ ಭಾಗ್ಯ ಕಾರ್ಯಕ್ರಮ ಹಿಂದುಳಿದವರಿಗೆ ಮಾಡದ್ದಲ್ಲ, ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮ ಬರೀ ಹಿಂದುಳಿದವ್ರಿಗೆ ಮಾಡದ್ದಲ್ಲ. ಕ್ಷೀರ ಭಾಗ್ಯ ಕಾರ್ಯಕ್ರಮ ಹಿಂದುಳಿದವ್ರಿಗೆ ಮಾಡದ್ದಲ್ಲ, ಶಾದಿ ಭಾಗ್ಯ ಹಿಂದುಳಿದವ್ರಿಗೆ ಮಾಡದ್ದಲ್ಲ, ಪಶುಭಾಗ್ಯ ಹಿಂದುಳಿದವ್ರಿಗೆ ಮಾಡದ್ದಲ್ಲ, ಮೈತ್ರಿ ಮನಸ್ವಿನಿ ಹಿಂದುಳಿದವ್ರಿಗೆ ಮಾಡದ್ದಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮಾಡದಂತ ಕಾರ್ಯಕ್ರಮಗಳು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.